ವಿಜಯಪುರ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಕವಾಯತ್ ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ಡಿ ಆನಂದ್ ಕುಮಾರ್ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ಕವಾಯತ್ ಮಾಡಿದರು. ಪೊಲೀಸ್ ಸಿಬ್ಬಂದಿಗಳಿಗೆ ಎಡಿಜಿಪಿ ಅಲೋಕ್ ಕುಮಾರ್ ಮಾರ್ಗದರ್ಶನ ಮಾಡಿದರು. ಜಿಲ್ಲೆಯಲ್ಲಿ ನಡೆಯುವ ಅಕ್ರಮ ಚಟುವಟಿಕೆ ಹಾಗೂ ಕ್ರೈಂಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೆಲಸ ಮಾಡುವಂತೆ ಸಿಬ್ಬಂದಿಗಳಿಗೆ ತಿಳಿ ಹೇಳಿದರು. ಈಗಲೇ ಉತ್ತಮವಾದ ಕವಾಯತನ್ನು ಪ್ರದರ್ಶಿಸಿದಂತಹ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬಂಧುಗಳವರೇ ಮತ್ತೆ ಒಳ್ಳೆ ರೀತಿಯಿಂದ ಪರೇಡ್ ಕಮಾಂಡರ್ ಅವರು ಕಮಾಂಡ್ ಕೊಟ್ಟಿದ್ದಾರೆ ಕನ್ನಡ ಭಾಷೆಯಲ್ಲಿ. ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಸ್ವಲ್ಪ ಕನ್ನಡ ಭಾಷೆಯಲ್ಲಿ ಕಮಾಂಡ್ ಕೊಡೋದು ನಾನು ಈಗ ನೋಡ್ತಾ ಇದ್ದೀನಿ. ಅಷ್ಟು ಅಭ್ಯಾಸನೂ ಆಗಿಲ್ಲ, ಆದರೆ ಬಹಳ ಚೆನ್ನಾಗಿ ಕಮಾಂಡ್ ಕೂಡ ಕೊಟ್ಟಿದ್ದೀರಿ ಮತ್ತು ಮೂವ್ಮೆಂಟ್ ಕೂಡ ಆಗಿದೆ. ಎಲ್ಲ ಎಂಡ್ ಪ್ಲಾಟೂನ್ ಏನಿದೆ ಒಳ್ಳೆ ರೀತಿಯಿಂದ ಕವಾಯತ್ ಮಾಡಿದ್ರು. ಸ್ಲೋ ಮಾರ್ಚ್ ಆಗಲಿ ಕ್ವಿಕ್ ಮಾರ್ಚ್ ಆಗಲಿ ನಾವು ಇಲ್ಲಿ ನಾವು ಬಂದಿದ್ದೀವಿ ಬಿಜಾಪುರಕ್ಕೆ. ಇವತ್ತು ವಿಜಯಪುರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಒಂದು ಪರಾಮರ್ಶೆ ಸಭೆ ಕೂಡ ಇದೆ. ಆದರೆ ನಾವು ಒಂದು ಕವಾಯತ್ ಕೂಡ ನಾವು ಸಲ್ಯೂಟ್ ತಗೊಳ್ಬೇಕು.